ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈ ಸೆಟ್ಟಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ಇಲ್ಲಿ ನಟ ಸುಮ್ಮನಿರ್ಲ ಅಣ್ಣ, ಮೈಕ್ ಆಫ್ ಮಾಡ್ರಣ. ಯಾರು ಕ್ಯಾಮ್ರಾನೆಲ್ಲ ಆನ್ ಮಾಡಿರೋದು? ರಾಂಗ್ ಆಗುತ್ತೆ, ಆಫ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ರಿ, ಸ್ಕಿಟ್ ಎಲ್ಲ ಬ್ಯಾಂಗ್ ಆಗುತ್ತೆ. ಏನ್ ಸಮಸ್ಯೆ ಇದೆ ಗುರುಗಳೇ? ನಾವು ಮಾಡೋ ಜೋಕ್ಗೆ ಜಡ್ಜಸ್ ಎಲ್ಲ ಬಿದ್ದು ಬಿದ್ದು ನಗ್ತಾವ್ರಲ್ಲ. ಲೇ, ಜಡ್ಜಸ್ ಬರೀ ಒಂದು ಜೋಕ್ ಕಾಪಾಡ್ಬೇಕು ಅಂತ ನಗ್ತ ಇಲ್ಲ ಕಣೋ, ಇಡೀ ಶೋ ಕಾಪಾಡ್ಬೇಕು ಅಂತ ನಗ್ತಾವ್ರೆ. ಫಸ್ಟ್ ಅವ್ರ ಕೈ ಮುಗಿ ಹಣ. ಎಲ್ಲಾರ ಟೀಮ್ನ ಸಮಸ್ಯೆನ ಬಿಚ್ಚಿ ಹೇಳೋಕೆ ಬಂದಿರೋ ಜರ್ಮನಿ ಜ್ಯೋತಿಷಿ ನಾನು. ಗಿಳಿಯೇ ಹೋ ಗಿಳಿಯೇ, ಸಮಸ್ಯೆಗೆ ಒಳಗಾಗಿರುವ ಮೊದಲನೇ ಟೀಮ್ ಯಾವುದು? ಅನ್ಕೊಂಡೆ ಪಳಪಳ ಅಂತ ಒಳಿದಿರೋ ಅನುಶ್ರೀ ಮೇಡಮ್ ಅಂತ ಅನ್ಕೊಂಡೆ. ಮೇಡಮ್, ಇದೆ ನಿಮ್ಮ ಟೀಮಲ್ಲೂ ಒಂದು ಸಮಸ್ಯೆ ಖಂಡಿತ ಇದೆ. ಹೆಂಗಿದೆ? ಹನುಮಂತು ಅನ್ನೋ ಒಂದು ಜಂತು ನಿಮ್ ಟೀಮ್ ಸೇರ್ಕೊಂಡಿದೆ ಅಕ್ಕ. ಇದು ನೂರಕ್ಕೆ ನೂರು ಸತ್ಯ. ಹನುಮಂತು ಪ್ರಾರಂಭದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರಲ್ಲ ಗುರುಗಳೇ. ನೋಡ, ಹನುಮಂತನ್ನ ಟೀಮಲ್ಲಿ ಇಟ್ಕೊಳ್ಳೋದು, ಬಬಲ್ ಗಮ್ನ ಬಾಯಲ್ಲಿ ಇಟ್ಕೊಳ್ಳೋದು, ಎರಡು ಒಂದೇ. ಫಸ್ಟ್ ಟೇಸ್ಟ್ ಆಗಿರುತ್ತೆ, ಆಮೇಲೆ ಬಾಯಲ್ಲಿ ವೇಸ್ಟ್ ಆಗಿರುತ್ತೆ. ಅಕ್ಕ, ಆದ್ರೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಟೀಮಿನ ನಿಜವಾದ ವಾರಿಯರು ಅಂದ್ರೆ ಅದು ರಮೇಶ್ ಯಾದವ್ ಅವರು. ಯಾಕೆ ಅಂತ ಕೇಳ್ತೀನಿ, ಸ್ಕಿಟ್ ಅಲ್ಲಿ ತಾನು ತಲೆನ ತಗ್ಸಿ ಟೀಮ್ ಅಲ್ಲಿರೋರ್ನೆಲ್ಲೂ ತಲೆ ಎತ್ಕೊಂಡು ಓಡಾಡೋ ತರ ಮಾಡಿದ್ದು ರಮೇಶ್ ಯಾದವ್ ಅವರು. ಅಕ್ಕ, ಪ್ರತಿ ವಾರ ಒಂದು ಲೋ ಬಜೆಟ್ ಲೇಡಿ ಗೆಟಪ್ ಹಾಕಿ ಸ್ಕಿಟ್ ಹಿಟ್ ಮಾಡ್ತಿರೋದು ರಮೇಶ್ ಯಾದವ್ ಅವರು. ರಮೇಶ್ ಯಾದವ್ ಅವರೇ, ನಿಮ್ ತರನೇ ನಿಮ್ ಟೀಮ್ ಅಲ್ಲಿ ಇರೋರೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದೇ ಪರಿಹಾರ, ಅಂಡರ್ಟೇಕರ್ದು ಆ ಏರ್ ಕಿತ್ಕೊಂಡು ಎಲ್ಲ ರೂಮ್ ಅಲ್ಲಿರೋ ಬೀರುಲ್ ಇಟ್ಕೊಂಡು ಪೂಜೆ ಮಾಡಿ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ಗಿಳಿಯೇ ಹೋ ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಟೀಮ್ ಯಾವುದು? ಇದೇನು ಫೇಸ್ ಗಿಂತ ಬರೀ ಗ್ಲಾಸೇ ಕಾಣಿಸ್ತಾ ಇದೆ, ಹಂಗಂದ್ರೆ ಕುರಿ ಹೇಳೇ ಗುರುಗಳೇ. ಪುರಿ ಸರ್ ಟೀಮು ಮೊದಲನೇ ವಾರನೇ 100,000 ಗೆದ್ದು ಬಿಟ್ರು, ಅವ್ರ ಟೀಮಲ್ಲಿ ಸಮಸ್ಯೆನೇ ಇಲ್ಲ. ನೀನ್ ಹೇಳಿದ 100% ಸತ್ಯ, ಕುರಿ ಸರ್ ಟೀಮ್ ಅಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲ, ಆದ್ರೆ ಕುರಿಯಡೆನೆ ಒಂದು ದೊಡ್ಡ ಸಮಸ್ಯೆ. ಕರೆಕ್ಟ್ ಆಗಿ ಹೇಳಿದೆ ಮಗ. ಏಯ್ ಯಾಕಪ್ಪ, ನಮ್ ಟೀಮ್ ಅಲ್ಲಿ ಸಮಸ್ಯೆ ಇದೆ ಅಣ್ಣ, ಇಷ್ಟಿಷ್ಟು ಉದ್ದ ಇದೆ ಅಣ್ಣ. ನಿಮ್ಮನ್ನ ಈ ಶೋ ಅಲ್ಲಿ ಕಮೆಂಟ್ ಕೊಡಕ್ ಇಟ್ಕೊಂಡವ್ರೆ ಅಂತ ಎಲ್ರು ಅನ್ಕೊಂಡವ್ರೆ, ಕಂಟೆಂಟ್ ಕೊಡಕ್ ಇಟ್ಕೊಂಡವ್ರೆ ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ, ಅದೇ ಸಮಸ್ಯೆ ಅಣ್ಣ. ದಯವಿಟ್ಟು ನಿಮ್ಮ ಟೀಮ್ ಹೆಸರನ್ನ ಕುರಿ ಬುಲ್ಡೋಜರ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಎಲ್ರೂ ಟೀಮ್ಗಿಂತ ಜಾಸ್ತಿ ಬುಲ್ಡೋಜರ್ಗಳು ನಿಮ್ ಟೀಮ್ ಅಲ್ಲೇ ಇವೆ, ಅದಕ್ಕೆ ಅಣ್ಣ. ಕುರಿ ಅಣ್ಣ, ನಿಮ್ಮ ಟೀಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಏನು ಅಂತ ಕೇಳ್ತೀರಾ? ಏನು? 400 crore ಸಟ್ಟಾಕಿರೋ ಸಿನಿಮಾನ 1.5 GB ನೆಟ್ ಹಾಕಿ ರಿವ್ಯೂ ಮಾಡ್ಬಿಡ್ತಾನೆ ಅವನೇ ನವಾಜು. ಒಂದ ಪ್ಲಸ್ ಇರೋದು ಅಣ್ಣ ನಿಮ್ ಟೀಮ್ ಅಲ್ಲಿ. ಪಾಪ ಅವ್ರ ಟೀಮ್ ಒಂದ್ ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಉಲ್ಲಾಸ್ಗೆ ಒಂದು ಪುಟ್ಬೋಸಿ ಹಾಕ್ಸಿ, ಆ ಕ್ಯಾಸ್ಪರ ತೂತ್ ಒಳಗಡೆ ಒಂದ್ಸರಿ ನುಗ್ಸಿ, ಮೋಟ್ಕಾ 9 ಕಲಿ 4 ತುಳಿಸ್ಬಿಟ್ರೆ ಮುಗೀತು, ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತದೆ. ಗಿಳಿಯೇ, ನೆಕ್ಸ್ಟ್ ಸಮಸ್ಯೆಗೆ ಒಳಗಾಗಿರುವ ಟೀಮ್ ಯಾವುದು? ಇಲ್ಲಿ ಇಲ್ಲೊಂದು ಸಮಸ್ಯೆ ಇದೆ. ಏನಣ? ಇಲ್ಲಿ ಯಾರು ಬಜರ್ ಕೊಟ್ಟಿಲ್ಲ ಅಣ್ಣ. ಇದು ಲ್ಯಾಗ್ ಮಾಡಿದಾಗಲೇ ಗೊತ್ತಾಯ್ತು ನಿಮ್ದೇ ಇದು ಟೀಮ್ ಅಂತ. ಅಣ್ಣ, ನಿಮಗೂ ನಿಮ್ ಟೀಮ್ಗೂ ಇಷ್ಟೇ ವ್ಯತ್ಯಾಸ, ನೀವು ಆಂಕರಿಂಗ್ ಮಾಡಿದ್ರೆ ಸ್ವ್ಯಾಗ್ ಆಗಿರುತ್ತೆ, ನಿಮ್ ಟೀಮು ಸ್ಕಿಟ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ, ಇಷ್ಟೇ ವ್ಯತ್ಯಾಸ ಅಣ್ಣ. ಅಪ್ಪಣ್ಣನ ಸ್ಕಿಟ್ಟು ವೆಲ್ಡಿಂಗ್ ಅಲ್ಲಿ ಬರೋ ಫೈರು ಎರಡು ಒಂದೇ, ಬರಿಗಣ್ಣಲ್ಲಿ ನೋಡಕ್ ಆಗಲ್ಲ ಅಣ್ಣ, ಅದಕ್ಕೆ ಅವಾಗವಾಗ ಅಣ್ಣ ಕೂಲಿಂಗ್ ಗ್ಲಾಸ್ ಹಾಕಿರ್ತಾ ಇರ್ತಾರೆ. ಸರಿ ಗುರುಗಳೇ, ಅವ್ರ ಟೀಮ್ ಅಲ್ಲಿ ಯಾವ್ದು ಪ್ಲಸ್ ಪಾಯಿಂಟ್ ಇಲ್ವೋ? ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್ ಇದೆ. ಅವ್ರ ಟೀಮ್ಗೂ ಬಟ್ಟೆ ಅಂಗಡಿಗೂ ಒಂದೇ ವ್ಯತ್ಯಾಸ, ಬಟ್ಟೆ ಅಂಗಡಿ ಮುಂದೆ 3 ಗೊಂಬೆನ ನಿಲ್ಸಿರ್ತಾರೆ, ಅವ್ರ ಟೀಮ್ ಅಲ್ಲಿ 1 ಗೊಂಬೆನ ಕೂರ್ಸಿರ್ತಾರೆ, ಅದೇ ಆಸ. ಗುರುಗಳೇ, ಅವ್ರ ಟೀಮಿನ ಸಮಸ್ಯೆಗೆ ಪರಿಹಾರ ಹೇಳ್ಬಿಡಿ. ಅಕುಲಣ್ಣ, ನಿಮ್ಮ ಟೀಮಿನ ಸಮಸ್ಯೆಗೆ ಪರಿಹಾರ, ನೀವು ಆ ಟಿವಿ ಈ ಟಿವಿ ಇರೋ ಬರೋ ಟಿವಿ ಎಲ್ಲಾ ಟಿವಿಲಿ ಆಂಕರಿಂಗ್ ಮಾಡಿ ಮುಗಿಸ್ಬಿಟ್ಟಿದ್ದೀರಾ, ಉಳ್ಕೊಂಡಿರೋದು ಒಂದೇ ಟಿವಿ, ಅದು CCTV. ಅದ್ರ ಮುಂದೆ ಹೋಗಿ ಮೂಗು ಮುಚ್ಕೊಂಡು 3 hours ಆಂಕರಿಂಗ್ ಮಾಡ್ಬಿಟ್ಟು ಬನ್ನಿ, ನಿಮ್ ಟೀಮ್ ಎಲ್ಲ ಟಾಪ್ ಅಲ್ಲಿ ಬರ್ತದೆ. ಗಿಳಿಯೇ, ಸಮಸ್ಯೆಗೆ ಒಳಗಾಗಿರೋ ನೆಕ್ಸ್ಟ್ ಯಾವುದು?
ಶ್ವೇತಾ ಮೇಡಮ್. ಹೆಣ್ಣು ಮಕ್ಕಳ ಸ್ಟ್ರಾಂಗ್ ಗುರು ಅನ್ನೋ ಶ್ವೇತಾ ಮೇಡಮ್ ಟೀಮ್ ಅದು. ಅವ್ರ ಟೀಮಿನ ಸಮಸ್ಯೆ ಏನು? ಲೇ, ಎಲ್ಲ ಟೀಮಲ್ಲೂ ಆಕ್ಟಿಂಗ್ ಅಲ್ಲಿ ಸಮಸ್ಯೆ ಇದ್ರೆ ಅವ್ರ ಟೀಮಲ್ಲಿ ಸಿದ್ದಿ ಟಾಕಿಂಗ್ ಅಲ್ಲೇ ಸಮಸ್ಯೆ ಇದೆ ಕಣು. ಅದೆಲ್ವೋ ದೊಡ್ಡ ಸಮಸ್ಯೆ. ಸರಿ ಗುರುಗಳೇ, ಪಾಪ ಅವ್ರ ಟೀಮ್ ಸಮಸ್ಯೆ ಪರಿಹಾರ. ಅವ್ರ ಟೀಮ್ ಸಮಸ್ಯೆಗೆ ಪರಿಹಾರ ಏಂಜಲ್ ತರ ಇರೋ ನಯನ, ಎಮ್ಮೆ ಎಂಜಲು, ದ್ರಾಕ್ಷಿ ಗೊಂಚಲು ಇವೆರಡನ್ನು ಪೇಸ್ಟ್ ಮಾಡಿ ಫೇಸ್ ವಾಶ್ ಮಾಡ್ಕೊ, ನಿಮ್ ಟೀಮ್ ಟಾಪ್ ಅಲ್ಲಿ ಬರ್ತದೆ. ಸರಿ ಗುರುಗಳೇ, ಎಲ್ಲಾ ಟೀಮ್ ಸಮಸ್ಯೆ ಹೇಳಿದ್ರೆ ನಮ್ ಟೀಮ್ ಸಮಸ್ಯೆ? ಲೇ, ಅಲ್ಲಿ ನೋಡ್ ಆನಂದ್ ರೆಡ್ಡಿ ಎಷ್ಟು ಚೆನ್ನಾಗಿ, ಅವ್ರೆ ಹೀರೋ ತರ ಅವ್ರೆ. ನಮ್ ಟೀಮ್ ಲೋಗೋದಲ್ಲೇ ದೊಡ್ಡ ಸಮಸ್ಯೆ ಆಯ್ತಣ್ಣ, ನೀವ್ ನೋಡೋಣ ಎಷ್ಟು ಚೆನ್ನಾಗಿದ್ದೀರಾ. ಮಾಸ್ಟರ್ ಆನಂದ್ ಅಣ್ಣನ ಫೋಟೋ ಲೋಗೋ ಹಾಕು ಅಂದ್ರೆ ಯಾರೋ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಫೋಟೋ ಲೋಗೋ ಹಾಕ್ದಂಗೆ ಹಾಕವ್ರಲ್ಲ, ಅದೇ ದೊಡ್ಡ ಸಮಸ್ಯೆ. ಆದ್ರೂ ಪ್ರತಿ ವಾರ ನಾವೇ ಫಸ್ಟ್ ಕಿಟ್ ಮಾಡ್ತೀವಿ, ಆದ್ರೂ ಯಾಕೆ ನಾವು ಲಕ್ಷ ಗೆಲ್ತಿಲ್ಲ? ನೋಡೋ, ನಮ್ ಟೀಮ್ ಒಂಥರ ಕರ್ಬೇವನ್ ಸೊಪ್ಪಿದಂಗೆ, ಅಡಿಗೆ ಮಾಡ್ಬೇಕಾದ್ರೆ ಫಸ್ಟ್ ಆಗ್ತಾರೆ, ಊಟ ಮಾಡ್ಬೇಕಾದ್ರೆ ಫಸ್ಟ್ ಸೈಡ್ಗೆ ಆಗ್ತಾರೆ, ಹಂಗೆ ಸೂಟ್ ಅಲ್ಲಿ ಫಸ್ಟ್ ಆಗ್ತಾರೆ, ಟೆಲಿಕಾಸ್ಟ್ ಅಲ್ಲಿ ಲಾಸ್ಟ್ ಆಗ್ತಾರೆ ಕಣು. ಆದ್ರೂ ಮೊದಲನೇ ವಾರ ನಾವೇ 100,000 ಗೆಲ್ಬೇಕಾಯ್ತು, ಜಗಪರ್ ಗೆದ್ಬಿಟ್ರು. ನೋಡೋ, ನಾನೊಂಥರ ವಿರಾಟ್ ಕೊಹ್ಲಿ ಇದ್ದಂಗೆ, ಫಸ್ಟ್ ಒಂದ್ 2 ಓವರ್ ಸಿಂಗಲ್ ಸಿಂಗಲ್ ಆಡ್ಕೊಂಡು ಸೈಲೆಂಟ್ ಆಗಿ ಇರ್ತೀನಿ, ಆಮೇಲೆ ಫಿಕ್ಸ್ ಆಗಿ 6 ಮೇಲೆ 6 ಹೊಡಿತೀನಿ. ಮತ್ತೆ ಅವನು ಫೇಮ್ ಆದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಯಾವನ್ ಫಾರ್ಮ್ ಅಲ್ಲಿ ಅವನೇನೋದು ಇಂಪಾರ್ಟೆಂಟ್. ಮೊದಲು ಯಾವನ್ ಗೆದ್ದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆವರೆಗೂ ಯಾವನ್ ಇದ್ದ ಅನ್ನೋದು ಇಂಪಾರ್ಟೆಂಟ್. ಗುರುಗಳೇ, ಹಾಗಾದ್ರೆ ಈ ವಾರ ನಾವು 100,000 ಗೆಲ್ತೀವೋ? 100% ನಾವೇ ಗೆಲ್ತೀವಿ ಆನಂದಣ. ಹೆಂಗೆ ಗೆಲ್ತೀರಿ? 100% ನಾವೇ ಗೆಲ್ತೀವಿ. ಏನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಲ್ಲ? ಯಾಕೆ ಅಂದ್ರ ಅಣ್ಣ, ಫಸ್ಟ್ ವಾರ ಯಾರು ಗೆದ್ರಪ್ಪ? ಪುರಿ ಸರ್. ಫಸ್ಟ್ ಕೂರ್ಸವ್ರೆ. ಸೆಕೆಂಡ್ ವಾರ ಯಾರು ಗೆದ್ರಪ್ಪ? ಶ್ವೇತಾ ಮೇಡಮ್. ಸೆಕೆಂಡ್ ಕೂರ್ಸವ್ರೆ. ಲೇ, ಅವ್ರು ಆರ್ಡರ್ ಮಾಡಿ ಕೂರಿಸ್ಬಿಟ್ಟವ್ರೆ ಕೊನೆ, ಯಾರ್ಯಾರು ಗೆಲ್ಬೇಕು ಯಾವ್ಯಾವ ವಾರ ಅಂತ ನೋಡು. ಅಕುಲ್ ಅಣ್ಣ ಲಾಸ್ಟ್ ಅಲ್ಲಿ ಕೂತವ್ರೆ, ಅವ್ರ ಕರ್ನಾಟಕ ಜನತೆಗೆ ಗೊತ್ತವ್ರು ಲಾಸ್ಟ್ ಅಲ್ಲಿ ಗೆಲ್ತಾರೆ. ನಿನ್ ನಂಬರ್ ಇದೆ ಅಂತ ಅವಾಗ. ಗುರುಗಳೇ, ಎಲ್ಲಾರ ಸಮಸ್ಯೆಗೆ ಪರಿಹಾರ ಹೇಳ್ಬಿಟ್ಟು ನಮ್ನ ಕೃತಾರ್ಥರನ್ನಾಗಿ ಮಾಡಿ. ಎಲ್ಲಾ ಸಮಸ್ಯೆಗೂ ಒಂದೇ ಪರಿಹಾರ ಅಕ್ಕ. ಏನದು? ನಾವೆಲ್ಲ ಕಾಮಿಡಿ ಮಾಡ್ತೀವಿ ಅಂತ 30 ಜಿಲ್ಲೆ ಸುತ್ತಿ ತಂದಿ ಇಲ್ಲಿ ನಿಲ್ಸವ್ರಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವ್ರನ್ನ ಅಬ್ಬಾಯಿನೋಡು ಗೇಟ್ ಮುಂದೆ ಗುಂಡಿ ತೋಡ್ಬಿಟ್ಟು ಮುಚ್ಚಿಬಿಡ್ಬೇಕು. ಇದೊಂದೇ ಕೊನೆ ಪರಿಹಾರ ಇರೋದು. ಗುರುಗಳೇ, ಇಷ್ಟೆಲ್ಲ ಇವ್ರು ನಮ್ನ ಸುಮ್ನೆ ಬಿಡ್ತಾರೋ? ಸತ್ಯವಾಗ್ಲೂ ಬಿಡಲ್ಲ. ಓಡು ಸಾಯಂಕಾಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.